ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ, ಎಲ್ಲ ಮಾನ್ಯ ವಿರೋಧ ಪಕ್ಷದವರಲ್ಲಿ ಬಿಜೆಪಿ ಶಾಸಕರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ನಿಮ್ ಜಾಗಗಳಿಗೆ ಹೋಗಿ ಕೂತ್ಕೊಳ್ಳಿ, ಚರ್ಚೆ ಮಾಡೋಣ, ನಾಳೆ ನೋಟಿಸ್ ಕೊಡಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಚರ್ಚೆಗೆ ತಯಾರಿಲ್ಲ, ಚರ್ಚೆಗೆ ತಯಾರಿಲ್ಲ. ಇವರು ಈ ತರ ಕಾಲಹರಣ ಮಾಡೋದಿದೆಯಲ್ಲ, ಸದನದ ಸಮಯವನ್ನ ಹಾಳು ಮಾಡ್ತಕ್ಕಂಥದ್ದಿದೆಯಲ್ಲ, ಇದು ಜನರಿಗೆ ಮಾಡ್ತಕ್ಕಂತ ದ್ರೋಹ. ದಯಮಾಡಿ ಉತ್ತರ ಕೊಟ್ಬಿಡಿ ಮುಖ್ಯಮಂತ್ರಿಗಳೇ. ನಾನು ಆದರೂ ಕೂಡ ಮನವಿ ಮಾಡ್ತೇನೆ, ದಯಮಾಡಿ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ, ದಯವಿಟ್ಟು ಚರ್ಚೆ ಮಾಡೋಣ, ನಾಳೆ ನೋಟಿಸ್ ಕೊಡಿ. ನೋಟಿಸ್ ಕೊಟ್ಟಮೇಲೆ ನಿಮಗೆ ಬಿಟ್ಟಿದ್ದು, ನಿಮ್ಗೆ ವಿವೇಚನೆ ಬಿಟ್ಟಿದ್ದು, ಅದನ್ನ ಚರ್ಚೆ ಮಾಡಬೇಕು ಅಂದ್ರೆ ಚರ್ಚೆ ಮಾಡೋಣ. ನೀವು ತೀರ್ಮಾನ ಮಾಡಿದ್ರೆ ಚರ್ಚೆ ಮಾಡಬೇಕು ಅಂತೇಳಿ, ಚರ್ಚೆ ಮಾಡ್ಲಿಕ್ಕೆ ನಾವು ಸರ್ಕಾರ ತಯಾರಾಗಿದೆ, ಸರ್ಕಾರ ತಯಾರಾಗಿದೆ. ನಾವು ಚರ್ಚೆ ಮಾಡಲ್ಲ, ಆದ್ರೆ ನಿಯಮಾವಳಿಗಳ ಪ್ರಕಾರ ನಡಿಬೇಕು ಸದನ, ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಈ ಸದನನ್ನೇ ತಯಾರು ಮಾಡಿರ್ತಕ್ಕಂಥ ನಿಯಮಾವಳಿಗಳು, ಇವ್ರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇದ್ರೆ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ರೆ, ಸಂವಿಧಾನದಲ್ಲಿ ನಂಬಿಕೆ ಇದ್ರೆ, ಇವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು, ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ನಾಳೆ ನೋಟಿಸ್ ಕೊಡ್ಲಿ, ಚರ್ಚೆ ಮಾಡೋಣ. ಅದರಿಂದ ನಾನು ನಿಮ್ಮ ಮೂಲಕ ಇವರಿಗೆ ಮನವಿ ಮಾಡ್ತೇನೆ, ದಯಮಾಡಿ ತರಣ ಕೈಬಿಟ್ಟು ಜಾಗದಲ್ಲಿ ಕೂತ್ಕೊಳ್ಳಿ, ಅವ್ರು ಉತ್ತರ ಕೊಡ್ಲಿ, ಉತ್ತರ ಕೊಟ್ಟಾದ್ಮೇಲೆ ನಾಳೆ ನೋಟಿಸ್ ಕೊಡಿ, ಅದ್ರ ಮೇಲೆ ಚರ್ಚೆ ಮಾಡೋಣ ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ, ಮಾನ್ಯ ಅಧ್ಯಕ್ಷರೇ. ಅದರಿಂದ ಇವತ್ತು ನಿಮ್ಮ ಸುಮ್ಮನೆ ಅನಗತ್ಯವಾಗಿ ಯಾರಾದರೂ ನೋಡಿ, ನಾನು ನೋಡಿದ್ದೀನಿ ಹಿಂದೆ ಬಹಳ ವರ್ಷಗಳಿಂದ, ನಾನು ಕೂಡ 83ರಿಂದ ಈ ಸದನದಲ್ಲಿ ಇದ್ದೀನಿ. ಈ ತರ ಬಿಜೆಪಿ ಅವ್ರ ತರ ಮೊಂಡತನ ಮಾಡಿ ಸಮಯ ಹಾಳು ಮಾಡ್ತಕ್ಕಂತ, ಜನವಿರೋಧಿ ಕೆಲಸವನ್ನ ಮಾಡ್ತಕ್ಕಂಥವ್ರನ್ನ ನೋಡೇ ಇರಲಿಲ್ಲ. ಈ ಬಿಜೆಪಿ ಇದರಲ್ಲ, ಜನವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು, ಸಂವಿಧಾನ ವ್ಯವಸ್ಥೆ, ಸಂಸದೀಯ ವ್ಯವಸ್ಥೆ ವಿರೋಧಿಗಳು. ಇವರಿಂದ ನಾವು ಪಾಠ ಕಲಿಬೇಕ ಮಾನ್ಯ ಅಧ್ಯಕ್ಷರು. ಇಂದ ನಿಮ್ಗೆ ನೋಟಿಸ್ ಕೊಡ್ಲಿ, ನಿಯಮಾವಳಿಗಳ ತರ ಕೆಲಸ ಮಾಡೋಣ, ನಿಯಮಾವಳಿಗಳ ಪ್ರಕಾರ ನೋಟಿಸ್ ಕೊಡ್ಲಿ, ನೀವು ತೀರ್ಮಾನ ಮಾಡಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.